ಸರ್ಕಾರ ಜನರ ಬಳಿ ಹೋಗಿ ಸಮಸ್ಯೆ ಅಲ್ಸಿ ಬಗೆಹರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಬೆಳಗಲಿ ಗ್ರಾಮದ ಕಲ್ಮಣ ತೋಟದ ಶಾಲಾವರಣದಲ್ಲಿ ತಹಶೀಲ್ದಾರರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಮಾತನಾಡಿದರು. ಬಡವರಿಗೂ ಅನುಕೂಲವಾಗುವ ಕಾರ್ಯಕ್ರಮ ಈ ಭಾಗದ ಜನರ ಅಹವಾಲು ತೆಗೆದುಕೊಂಡು ಸ್ಥಳದಲ್ಲಿ ಬಗೆಹರಿಸಿಕೊಳ್ಬೇಕು ಎಂದರು. ಕೃಷಿ ಸಂಜೀವಿನಿ ವಾಹನ ಬಂದಿದೆ, ಇದರ ಉಪಯೋಗ ರೈತರು ಪಡೆಯಬೇಕು ಎಂದರು. ದಂಡಾಧಿಕಾರಿಗಳಿಗೆ ನನ್ನ ಸೂಚನೆ, ತಾವು ಮುಂದಾಗುವುದು ತಗೊಂಡ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಮಸರೆಯವರು ನೀವು ಕೂಡ್ಕೊಂಡ ತಕ್ಷಣ ಅವನ ಇಲ್ಲಿ ಬಗೆಹರಿಸಬೇಕು. ಮತ್ತು ಇವತ್ತು ಆ ಬಗೆಹರಿಲಿಲ್ಲ ಅಂದ್ರೆ ಸೋಮಾರ ಯಾಕೌದು ಅವ್ರಿಗೆ ಅದರ ಉತ್ತರ ಸಿಗಬೇಕ. ಅವ್ರು ಏನೇನು ಅವ್ರ ಬೇಡಿಕೆ ಅದಾವಲ್ಲ ಅವ್ರಿಗೆ ಉತ್ತರ ಸಿಗಬೇಕು. ಅದಕ್ಕೆ ಆ ನಿಟ್ಟಿನೊಳಗೆ ನೀವೆಲ್ಲರೂ ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸಬೇಕು. ಈ ಸರ್ಕಾರದ ಯೋಜನೆಯ ಈ ಬಡವರಿಗೆ ಮುಟ್ಟಬೇಕು, ಅವರ ಅನುದಾನದ ತಪ್ಪಬೇಕು ಅನ್ನುವಂಥ ಈ ಉದ್ದೇಶ ಸಲುವಾಗಿ ಇಷ್ಟೆಲ್ಲ ಇದನ್ನು ಇಲ್ಲಿ ಯೋಜನೆ ಆಯೋಜನೆ ಮಾಡಿದ್ದ. ಅದಕ್ಕೆ ಅದರ ಫಲ ಸಿಗಬೇಕು. ಅದಕ್ಕೆ ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೈ ಜೋಡಿಸಿ ಎಲ್ಲ ಅಧಿಕಾರಿಗಳು ಅವ್ರ ಕೆಲಸಗಳನ್ನು ಮಾಡಿಕೊಡ್ಬೇಕು. ಇವತ್ತು ತಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಕಿವಿಮಾತು ಹೇಳಿ ವಿನಂತಿಯನ್ನು ಮಾಡಿಕೊಂಡ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಕೃಷಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ಸಾಹೇಬರು ಈ ಕೃಷಿ ಸಂಜೀವಿನಿ ಅಂತೇಳಿ ಅಂದ ಈ ವಾಹನನ ನಮ್ಮ ನಾಗರಮುನಿ ಹೋಬಳಿಗೆ, ಯಾಕಂದ್ರೆ ಸಾಕಷ್ಟು ಔಷಧಗಳನ್ನ ಅಲ್ಲಿ ಸ್ಟಾಕ್ ಇಟ್ಟಿದ್ದಾರೆ. ಮತ್ತೆ ಎಲ್ಲ ಡಾಕ್ಟರ್ಸು ಅದಾರ ಅಲ್ಲಿ, ಎಲ್ಲ ತಪಾಸಣೆ ಮಾಡಾತಾರೆ ಸರಿಯಾಗಿ. ಅದಕ್ಕೆ ಬಹಳ ಸಂತೋಷ, ಒಳ್ಳೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಈ ಉಪಯೋಗನ್ನ ಈ ಭಾಗದ ಎಲ್ಲ ರೈತರು ಮತ್ತು ತಾಯಿಂದರು ಪಡ್ಕೋಬೇಕಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗಿನ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡ ಇನ್ನು ಇಲಾಖಾವಾರ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅಂದ ಅಧಿಕಾರಿಗಳಿಗೆ ಹೇಳಿ ನಿಮ್ಮ ನಿಮ್ಮ ಅಹವಾಲುಗಳನ್ನು ಅವರಿಗೆ ಕೂಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಆಗಲಿ. ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ ಮಾತನಾಡಿ, ಬೆಳಗಲಿ ಮತ್ತು ಕಲ್ಮಡ ತೋಟದ ಮಕ್ಕಳಿಗೆ ಬಸ್ ಸೌಲಭ್ಯ ಒದಗಿಸಲು ಮಾನ್ಯತೆ ಮೇರೆಗೆ ಬಸ್ ಬಿಡುವ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ನಾಗರಮುನ್ನಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಮಸ್ಯೆ ಸಾಕಷ್ಟು ತಲೆದೋರಿದೆ, ಅದನ್ನು ಬಗೆಹರಿಸಬೇಕೆಂದು ರೈತರು ಮನವಿ ಮೇರೆಗೆ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಪ್ಪ ಟೊನಪ್ಪೆ, ಉಪಾಧ್ಯಕ್ಷ ದುಂಡವ್ವ ಪಾಟೀಲ್, ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ, ಪಿ ಡಿ ಒ ಎ ಎಂ ಪಟಾಣ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ನಿಂಗಪ್ಪ ಮಸಳಿ, ಸಿದ್ದಪ್ಪ ಮರ್ತಾಯಿ, ವಿರೂಪಾಕ್ಷ ಇಟಿ, ಬಿ ಒ ಪಿ ಎಂ ಹಿರೇಮಠ, ದಾನಪ್ಪ ಕುಟಬಾಗಿ, ಶಿವಗೌಡ ಕೊಟ್ಟಿಯಪ್ಪಗೌಡ, ನಿಜಾಮ ಪೆಂಡಾರಿ, ಕಲ್ಲಪ್ಪ ಪಾಶ್ಚಾಪುರೆ, ಡಾಕ್ಟರ್ ಸದಾಶಿವ ಉಪ್ಪಾರ, ಲಕ್ಷ್ಮೀಕಾಂತ ಇಟ್ಟಿ, ಅಣ್ಣ ಸಾಹೇಬ ಕೆಮ್ಲಾಪುರೆ, ಸದಾಶಿವ ಕೋರ್ಪಡೆ, ಎ ವಿ ಆಲೂರೆ, ಬಸುಮನಗುಳಿ ಮುಂತಾದವರಿದ್ದರು.